ಹುಕ್ಕೇರಿ ತಾಲೂಕಿನ ನಿಡಸೋಸಿ ಗ್ರಾಮವು ಧಾರ್ಮಿಕತೆಯಲ್ಲಿ ಮತ್ತು ಶೈಕ್ಷಣಿಕತೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಆದರೆ ಇತ್ತೀಚೆಗೆ ಸರ್ಕಾರಿ ಮಾದರಿಯ ಕನ್ನಡ ಗಂಡು ಮಕ್ಕಳ ಶಾಲೆಯು ಇಲ್ಲಿ ನಡೆದಂಥ ಒಂದು ಘಟನೆ. ಈ ಶಾಲೆಯು 1905 ಪ್ರಾರಂಭವಾಗಿದ್ದು ಸದರಿ ಶಾಲೆಯು ಉತ್ತಮ ಶಿಕ್ಷಣ ನೀಡುತ್ತಲ್ಲಿ ತನ್ನ ಕೈ ಎತ್ತಿದ ಮಾದರಿ ಆಗಿರುತ್ತದೆ. ಸದರಿ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡಿದ್ದು ದಿವಂಗತ ಬಸವನಗೌಡ ಪಾಟೀಲ್ ಅಮ್ಮಿನಭಾವಿ, ಈಗಿನ ಶ್ರೀಮಠದ ಉತ್ತರಾಧಿಕಾರಿಗಳಾದ ಶ್ರೀಮನ್ ನಿರಂಜನ ಪುರಸ್ವರೂಪಿ ನಿಜಲಿಂಗೇಶ್ವರ ಶ್ರೀಗಳು, ರೈತ ಸಂಘದ ಅಧ್ಯಕ್ಷ ದುಂಡಪ್ಪ ಹೆದ್ದೂರಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ಶ್ರೀ ರಾಮಪ್ಪ ಮಠದ್, ಅದಲ್ಲದೆ ಅನೇಕ ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು, ಉನ್ನತ ಹುದ್ದೆಯಲ್ಲಿರುವಂಥ ಮಹನೀಯರು ಇಲ್ಲಿ ಜ್ಞಾನಾರ್ಜನೆ ಮಾಡಿ ಹೋಗಿರುತ್ತಾರೆ. ಆದರೆ ಇತ್ತೀಚೆಗೆ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಹೊಸ ಹೈಟೆಕ್ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಕೆಲವು ಕಿಡಿಗೇಡಿಗಳು ಈ ಹೈಟೆಕ್ ಶೌಚಾಲಯದ ಬಾಗಿಲನ್ನು ದಸರಾ ರಜೆಯಲ್ಲಿ ಮುರಿದು ಹಾಳು ಮಾಡಿದ್ದಾರೆ. ಸಂಜೆ ಆಗುತ್ತಿದ್ದಂತೆ ಕೆಲ ಕಿಡಿಗೇಡಿಗಳು ಈ ರೀತಿಯ ಕೆಲಸ ಮಾಡುತ್ತಿದ್ದು ಕಳೆದ ಬೇಸಿಗೆ ರಜೆಯಲ್ಲಿ ವರ್ಗದ ಕೋಣೆಗಳ ಬಾಗಿಲು ಮುರಿದು ಇಂಥ ಕೆಲಸವನ್ನು ಮಾಡಿದ್ದರು. ಪ್ರಧಾನ ಗುರುಗಳು, ಕೆಲ ಸಿಬ್ಬಂದಿ ವರ್ಗದವರು ದಸರಾ ರಜೆಯಲ್ಲಿ ದಿನಾಲು ಬಂದರೂ ಸಹ ಇಂಥ ಕೆಲಸ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು SDMCಯವರಿಗೆ ದೂರು ಕೊಡಲಾಗಿದೆ. ಇನ್ನು ಕ್ರಮ ಹೇಗೆ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ. ಈ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಲೇಬೇಕು. ತೇಜ್ ಪ್ರಭು ನ್ಯೂಸ್, ನಿಡಸೋಸಿ. ಈ ನಕ್ಷೆ ಇರುವಂತ ಈ ನಕ್ಷೆ ಒಳಗೆ ಇರೋದಕ್ಕೆ ಭಾರತ ನಕ್ಷೆ ಅಂತ ಹೇಳೋದಲ್ಲ, ಪ್ರಮಾಣ ಅಲ್ವಾ.